ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರರೇ ಮತ್ತು ಸಹೋದರಿಯರೇ ನಿಮ್ಮೆಲ್ಲರಿಗೂ ಮುಂಜಾನೆಯ ವಂದನೆಗಳು ಕ್ರಿಸ್ತನ ಜೀವಿತ ಪಾಠದ ಹೆಸರು ನಂಬಿಕೆ ಆಶೀರ್ವಾದದ ಸಾಧನ ಅರೇ ಫ್ರೆಂಡ್ಸ್ ಪುಟ ಫೋರ್ ಫೈವ್ ಪುಟದ ಸಂಖ್ಯೆ ನೂರ ಮೂವತ್ತೈದು ಯೇಸುವನ್ನು ಸಂಧಿಸಿದ ಆ ಇಬ್ಬರು ಕುರುಡರು ಆತನನ್ನು ದಾವೀದನ ಮನತನದ ವಾಗ್ದಾತನಾದ ಮೆಸ್ಸಿಯನ್ ಎಂದು ಅಭಿನಂದಿಸಿ ಒಬ್ಬರನ್ನೊಬ್ಬರು ಪ್ರೋತ್ಸಾಹಿಸಿಕೊಂಡು ತಮ್ಮ ನಂಬಿಕೆಯನುಸಾರ ತಾವು ಬಯಸಿದ ಆಶೀರ್ವಾದವನ್ನು ಪಡಕೊಂಡರು ಇಲ್ಲಿ ನಾವು ಸಭೆಯ ಅನ್ಯೂನ್ಯತೆಯಲ್ಲಿರುವುದರ ಪ್ರಯೋಜನದ ಬಗ್ಗೆ ನಿದರ್ಶನ ಹೊಂದಿರುವೆವು ಅತಿ ಪರಿಶುದ್ಧವಾದ ನಂಬಿಕೆಯನ್ನು ಉತ್ತೇಜಿಸುವುದರಲ್ಲಿ ನಾವು ಒಬ್ಬರನ್ನೊಬ್ಬರು ಸಹಕರಿಸುವವರಾಗೋಣ ನಮ್ಮ ಜೊತೆ ಯಾತ್ರಿಕರಿಗೆ ನಾವು ಅಡ್ಡಿ ಮಾಡುವವರಾಗಿರದೆ ಅವರಿಗೆ ಸಹಾಯಕರಾಗಿರೋಣ ಒಡೆಯನು ಎಲ್ಲ ಜನರನ್ನು ಸ್ವಸ್ಥಪಡಿಸಲು ಯತ್ನಿಸಲಿಲ್ಲ ದೃಷ್ಟಾಂತವಾಗಿ ಹೇಳುವುದಾದರೆ ಶಿಲೋಮ ಕೊಳದ ಬಳಿಯಲ್ಲಿ ಬಹುಮಂದಿ ಅಸ್ವಸ್ಥರಿದ್ದರೂ ಆತನು ಒಬ್ಬನನ್ನೇ ಗುಣಪಡಿಸಿದ್ದನು ಆದ್ದರಿಂದ ಯೇಸುವು ಇಲ್ಲಿ ತಮ್ಮ ಕಣ್ಣುಗಳು ತೆರೆಯಲ್ಪಟ್ಟವರಿಗೆ ಈ ವಿಷಯವನ್ನು ಯಾರಿಗೂ ಹೇಳಬಾರದೆಂದು ಆದೇಶಿಸಿದ್ದನು ಆದರೆ ಅದರಂತೆ ಮಾಡಲು ಅವರಿಗೆ ಸಾಧ್ಯವಾಗಿರಲಿಲ್ಲ ಅವರ ಸಂತೋಷವು ಎಷ್ಟು ದೊಡ್ಡದಾಗಿತ್ತೆಂದರೆ ಈ ವಿಷಯವಾಗಿ ಕರ್ತನಲ್ಲಿದ್ದ ನಮ್ರತೆಯು ಅವರನ್ನು ಇನ್ನೂ ದೊಡ್ಡ ಶಬ್ದದಿಂದ ಆತನನ್ನು ಸ್ತುತಿಸುವಂತೆ ಮಾಡಿತು ನಮ್ಮ ವಿಷಯದಲ್ಲಿಯೂ ಹೀಗೆಯೇ ಮರಣಾವಸ್ಥೆಯಿಂದ ಪುನಶ್ಚೇತನ ಹೊಂದುವ ಮೂಲಕ ಆತ್ಮಿಕವಾಗಿ ಗುಣ ಹೊಂದಿದವರಾಗಿ ನಮ್ಮ ಮನೋನೇತ್ರಗಳು ತೆರೆಯಲ್ಪಡಲ್ಪಟ್ಟಿರಲು ನಾವು ಈ ಶುಭ ವಾರ್ತೆಯನ್ನು ಇತರರಿಗೆ ಹೇಳಿ ಕರ್ತನನ್ನು ಕೊಂಡಾಡದಿರಲು ಸಾಧ್ಯವಾಗುವುದಿಲ್ಲ ದೆವ್ವ ಹಿಡಿಯಲ್ಪಟ್ಟು ಕುರುಡನೋ ಮೂಕನೋ ಆಗಿದ್ದ ಆ ಮನುಷ್ಯನು ಎಂಥ ಶೋಚನೀಯ ಸ್ಥಿತಿಯಲ್ಲಿದ್ದನೆಂದರೆ ತನ್ನ ವಿಷಯದಲ್ಲಿ ತಾನು ಸಹಾಯ ಮಾಡಿಕೊಳ್ಳಲು ಆತನಿಗೆ ಸಾಧ್ಯವಿರಲಿಲ್ಲ ಇಲ್ಲವೇ ತನಗೆ ಸಹಾಯ ಮಾಡಲು ಒಡೆಯನಿಗೆ ಕೇಳಿಕೊಳ್ಳುವಂತೆಯೂ ಇರಲಿಲ್ಲ ತನ್ನಲ್ಲಿರುವ ದೆವ್ವವನ್ನು ಹೋಗಲಾಡಿಸಿಕೊಳ್ಳಲು ಯಾರಾದರೂ ಹೇಳಿದರೆ ಅದನ್ನು ತಾನು ಕೇಳಿಸಿಕೊಳ್ಳುವ ಸ್ಥಿತಿಯಲ್ಲೂ ಇರಲಿಲ್ಲ ಹೇಗೂ ಆತನ ಪರವಾಗಿ ಆತನ ಸ್ನೇಹಿತರು ತಮ್ಮ ನಂಬಿಕೆಯನ್ನು ಪ್ರಯೋಗಿಸಿದರು ಯೇಸುವು ಇದಕ್ಕೆ ಪ್ರತಿಸ್ಪಂದಿಸಿ ಅವನಲ್ಲಿದ್ದ ದೆವ್ವವನ್ನು ಬಿಡಿಸಿದ್ದನು ಜನರ ಗುಂಪಿನವರು ಬೆರಗಾಗಿದ್ದರು ಆದರೆ ಪರಿಸಾಯರು ಅಸೂಯಪಟ್ಟಿದ್ದರು ಅವರು ತಮ್ಮನ್ನು ಧಾರ್ಮಿಕ ಮುಖಂಡರಂತೆ ತೋರಿಸಿಕೊಳ್ಳ ಬಯಸಿ ತಮಗಿದ್ದ ಜನಪ್ರಿಯತೆ ಗೌರವಗಳನ್ನು ಉಳಿಸಿಕೊಳ್ಳಬೇಕೆಂದು ಬಯಸಿದ್ದರು ಆ ಜನಪ್ರಿಯತೆ ಗೌರವಗಳು ಅವರಿಂದ ಯೇಸುವನಿಗೆ ಏಸುವಿಗೆ ತ್ವರಿತವಾಗಿ ದಾಟಿ ಹೋಗುತ್ತಿತ್ತು ತಮ್ಮ ಮನಸ್ಸುಗಳಲ್ಲಿದ್ದ ಅಸೂಯೆಯು ಅವರನ್ನು ಎಷ್ಟು ವಿಕೃತರನ್ನಾಗಿ ಮಾಡಿತೆಂದರೆ ಅವರು ಏಸುವನ್ನು ಸೈತಾನನೆಂತಲೂ ದೆವ್ವಗಳ ಒಡೆಯನಾದ ಬೆಲ್ಜೋ ಬೋಲನೆಂತಲೂ ಹೇಳಿದ್ದರು ಇದರಿಂದ ಪಾಠ ಕಲಿತವರಾಗಿ ನಾವು ಅಸೂಯೆ ಮತ್ಸರ ಹಗೆತನಗಳನ್ನು ಹೋಗಲಾಡಿಸಿಕೊಂಡವರಾಗಿ ಅದಕ್ಕೆ ಬದಲಾಗಿ ಸಾತ್ವಿಕತ್ವ ನಯ ವಿನಯ ತಾಳ್ಮೆ ಪ್ರೀತಿಯನ್ನು ನಮ್ಮ ಹೃದಯಗಳಲ್ಲಿ ತುಂಬಿಕೊಂಡವರಾಗಿ ನಂಬಿಕೆಯಲ್ಲಿ ವೃದ್ಧಿಯಾಗುತ್ತಾ ಹೀಗೆ ನಮ್ಮ ಕರ್ತನ ಪ್ರತಿರೂಪಕ್ಕೆ ಅಧಿಕ ಅಧಿಕವಾಗಿ ಸಾಗುತ್ತಾ ಬರೋಣ ಹೋ ಕುಂದದ ನಂಬಿಕೆ ಇದ್ದಲ್ಲಿ ಪ್ರತಿಯೊಬ್ಬ ಶತ್ರುವಿನಿಂದ ಇರಿಕಿಸಲ್ಪಟ್ಟರೂ ಯಾವ ಪ್ರಪಂಚ ಪ್ರಾಪಂಚಿಕ ವ್ಯತೆಗಳ ಅಂಚಿನಲ್ಲಿಯೂ ಅದು ಅಲುಗಲಾಡದು ಅದು ಗುಣಗೊಟ್ಟಲಾರದು ಇಲ್ಲವೇ ದೂರು ಹೇಳದ ಶಿಕ್ಷಣ ದಂಡದ ಅಡಿಯಲ್ಲಿನ ಯಾವ ಸಂಗತಿಗಾದರೂ ಗುಣಗೊಟ್ಟದು ಇಲ್ಲವೇ ದೂರದು ಆದರೆ ನೋವು ಸಂಕಟಗಳ ಕಾಲದಲ್ಲಿ ತನ್ನ ದೇವರನ್ನು ಆತುಕೊಳ್ಳುವುದು